ನಮಸ್ಕಾರ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಇರಬಾರದು ಅಂತಾದರೆ ಮನೆಯಲ್ಲಿ ಯಾವಾಗಲೂ ಸೌಭಾಗ್ಯ ವೃದ್ಧಿಯಾಗಬೇಕು ಅಂತಾದರೆ ಕೆಲವಿಷ್ಟು ಪದಾರ್ಥಗಳು ನಿಮ್ಮ ಮನೆಯಲ್ಲಿ ಕೆಲವಿಷ್ಟು ವಸ್ತುಗಳು ಇರಬಾರದು ಇದ್ದಾಗ ಮನೆಯಲ್ಲಿ ದರಿದ್ರ ಕಟ್ಟಿಟ್ಟ ಬಿಟ್ಟಿ ಆಗಿಬಿಡತ್ತೆ ಏನು ಮಾಡಿದ್ರೂ ಸಹ ಏಳಿಗೆ ಆಗ್ತಾ ಇರಲ್ಲ ಅಂಥದ್ದು ಹಲವಾರು ಇರ್ತದೆ ನಾನು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ನಿಮಗೆ ನಾಲ್ಕು ಅಂಥ ಪದಾರ್ಥಗಳಂದರೆ ವಸ್ತುಗಳು ಹೇಳ್ತೇನೆ ಅದು ನಿಮ್ಮ ಮನೆಯಲ್ಲಿದ್ದರೆ ಕೂಡಲೇ ಹೊರಗೆ ಬಿಸಾಕಿ ಹಾಗೂ ಅದು ನಿಮ್ಮ ಮನೆಯಲ್ಲಿರದಂತೆ ನೋಡಿಕೊಂಡ್ರೆ ಸ್ವಲ್ಪ ಒಳ್ಳೆಯದು ಮನೆ ಶುದ್ಧವಾಗಿರುತ್ತೆ ಅದು ಏನು ಆ ನಾಲ್ಕು ವಸ್ತುಗಳು ಅಂತ ಕೇಳಲಿಕ್ಕೆ ಹೋದರೆ ಮೊದಲನೆಯದು ಹಲಸಿದ ಪದಾರ್ಥಗಳು ಮನೆಯಲ್ಲಿ ಏನು ಯಾರ ಮನೆಯಲ್ಲಿ ಹಳಸೋಗಿರೋದು ಯಾರು ಇಟ್ಕೊಂಡಿರ್ತಾರೆ ಅಂತ ನೀವು ಕೇಳಬಹುದು ಆ ಹಳಸೋಗಿರುವಂಥ ಪದಾರ್ಥ ಏನಾಗುತ್ತೆ ನೀವು ಒಂದು ದಿವಸ ಆದ ತಕ್ಷಣ ಹಳಸತ್ತೆ ನೀವು ವಾಸನೆ ಬಂದು ಮೂಗು ತೆಗಿಯೋಕ್ಕಾಗಲ್ಲ ಅಂದ ಮೇಲೆ ಅದನ್ನ ಬಿಸಾಕೋದಲ್ಲ ಅಂತ ಈಗ ಸಿಪ್ಪೆ ಯಾವುದೋ ಒಂದು ಬಾಳೆಹಣ್ಣು ತರಕಾರಿ ಯಾವುದೋ ಸಿಪ್ಪೆ ತೆಗಿತೀರ ಅದನ್ನ ತೆಗೆದು ಒಂದು ಕಡೆ ಹಾಕ್ತೀರಾ ಅದೇ ರೀತಿಯಲ್ಲಿ ಎಲ್ಲೆಲ್ಲೋ ಒಂದು ಮೊಸರು ಇರುತ್ತೆ ಅದು ಫ್ರಿಜ್ ಕರೆಂಟ್ ಹೋಗಿ ಅದು ಹಳಸೋಗಿಬಿಟ್ಟಿರುತ್ತೆ ಮತ್ತೆ ಯಾವುದೋ ಒಂದು ಹಳಸ ಅನ್ನ ಹಳಸಾಗಿರುತ್ತೆ ಮತ್ತೆ ಕೂಡಲೇ ಅದು ಕ್ಲೀನ್ ಆಗ್ಬಿಡಬೇಕು ಮನೆಯ ಒಳಗಡೆ ವಾಸ್ತು ಪುರುಷ ಇರ್ತಾನೆ ವಾಸ್ತು ಪುರುಷನ ಒಂದು ಆ ಮನೆಯ ಇದರೊಳಗಡೆ ನಿಮಗೆ ಯಾವುದೇ ಹಲಸಿದ ಪದಾರ್ಥಗಳು ಹಾಳಾದ ಪದಾರ್ಥಗಳು ಇರಬಾರದು ಆಹಾರ ಪದಾರ್ಥಗಳು ಹಲಸದ ಮೇಲೆ ಅದು ಮನೆಯಲ್ಲಿ ದರಿದ್ರವನ್ನು ತರ್ತದೆ ಮನೆಯಲ್ಲಿ ಯಾವ ಮನೆಯಲ್ಲಿ ಹಲಸದ ಪದಾರ್ಥಗಳಿರ್ತದೋ ಆ ಮನೆಯಲ್ಲಿ ದರಿದ್ರ ಕಟ್ಟಿಟ್ಟ ಬುತ್ತಿ ಅಂತ ಸೊ ನಿನ್ನೆ ಮೊನ್ನೆ ಮಾಡಿದ್ದೆಲ್ಲ ಕೆಲವರು ಹಂಗೆ ಇಟ್ಕೊಂಡು 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 ತಿಂತಾರಲ್ಲ ಅದು ಖಂಡಿತವಾಗಿ ದರಿದ್ರವೇ ಅದು ಖಂಡಿತವಾಗಿ ಒಳ್ಳೆಯದಲ್ಲ ಸೊ ಅದನ್ನು ಮೊದಲು ನಿಲ್ಲಿಸಿ ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೆಯದಲ್ಲ ಮನೆಯಲ್ಲಿ ಹಲಸದ ಪದಾರ್ಥಗಳು ಇದ್ರೂ ಸಹ ಬಹಳ ಕೆಟ್ಟದು ಅದಾಯ್ತಲ್ವಾ ಒಳ್ಳೆಯದಾಗ ನೆಕ್ಸ್ಟ್ ಎರಡನೇ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದರೆ ಒಡೆದ ಕನ್ನಡಿ ಮನೆಯಲ್ಲಿ ನಿಮಗೆ ಯಾವುದೋ ಕನ್ನಡಿ ಸೈಡಲ್ಲಿ ಒಂಚೂರು ಒಡೆದೋಗಿರುತ್ತೆ ಅಥವಾ ಹಿಂಗೆ ಉದ್ದಕ್ಕೆ ಸೀಲ್ ಬಿಟ್ಬಿಟ್ಟು ಒಡೆದೋಗ್ಬಿಟ್ಟಿರುತ್ತೆ ಕನ್ನಡಿ ನಿಮ್ಮ ಮುಖ ಕಾಣ್ತಾ ಇದೆಯಲ್ಲ ಅಂತ ಅದನ್ನೇ ಯೂಸ್ ಮಾಡ್ಕೊಂಡು ಹೋಗ್ಬಿಡೋದು ನಿಮ್ಮ ಏನೋ ಟಾಯ್ಲೆಟಲ್ಲಿ ಒಂದು ಕನ್ನಡಿ ಇದೆ ಅದು ಒಡೆದೋಗಿದೆ ಇರಲಿ ಬಿಡು ಟಾಯ್ಲೆಟಲ್ಲಿ ಯಾವ ಶೇವಿಂಗ್ ಮಕ್ಕಳ ಇರಲಿ ಬಿಡು ಹಾಲಲ್ಲಿ ಇರಲಿ ಬಿಡು ಬೆಡ್ರೂಮಲ್ಲಿ ಇರಲಿ ಬಿಡು ಮನೆಯಲ್ಲಿ ಒಡೆದ ಕನ್ನಡಿ ಇರಲೇಬಾರದು ಯಾವ ಮನೆಯಲ್ಲಿ ಒಡೆದ ಕನ್ನಡಿ ಇರ್ತದೆಯೋ ಅವರ ಕುಟುಂಬದಲ್ಲಿಯೂ ಸಹ ಅದೇ ರೀತಿಯಲ್ಲಿ ಒಡಕಾಗಿರ್ತದೆ ಒಬ್ರು ಕಂಡ್ರೆ ಇನ್ನೊಬ್ರಿಗಾಗಲ್ಲ ಒಬ್ಬರು ಹೇಳಿ ದಿನೊಬ್ರಿಗಾಗಲ್ಲ ದಿನ ಬೆಳಗಾದ್ರೂ ಜಗಳ ಮನಸ್ತಾಪಗಳು ನೀವು ಮನೆಯೆಲ್ಲ ಹುಡುಕ್ಬಿಡಿ ಎಲ್ಲಾದರೂ ನಿಮಗೆ ಒಡೆದ ಕನ್ನಡಿ ಕಂಡ್ರೆ ಮೊದಲು ಅದನ್ನು ಬಿಸಾಕ್ಬಿಡಿ ಹೊರಗಡೆ ಇಲ್ಲ ನಿಮ್ಮ ಕಿಟಕಿಗಳಿಗೆಲ್ಲ ಗ್ಲಾಸ್ಗಳು ಹಾಕಿರ್ತಿರಲ್ಲ ಅದೇನಾದ್ರು ಸೀಲ್ ಬಿಟ್ಕೊಂಡು ಹೊಡೆದೋಗಿದ್ರೆ ಅದನ್ನೆಲ್ಲ ಇನ್ ಕಾರ್ಪೆಂಟರ್ ಬಂದು ಅದನ್ನು ತೆಗೆಸಿ ಅದನ್ನ ಚೇಂಜ್ ಮಾಡಿ ಯಾವ ಕಾಲ ಬಿಡು ಆಮೇಲೆ ನೋಡೋಣ ಅಂತ ಬಿಟ್ಬಿಡ್ತಿರಲ್ಲ ಹಾಗೆ ಬಿಡಬೇಡಿ ಮನೆಯನ್ನೆಲ್ಲ ಜಾಲಾಡ್ಬಿಡಿ ಎಲ್ಲಾದರೂ ಒಡೆದೋಗಿರೋ ಕನ್ನಡಿ ಒಡೆದೋಗಿರೋ ಗ್ಲಾಸ್ ಇದೆ ಅಂತ ಆದ್ರೆ ಫಸ್ಟ್ ಅದನ್ನ ಹೊರಗೆ ಬಿಸಾಕಿ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಒಡೆದ ಕನ್ನಡಿ ಒಡೆದ ಗಾಜು ನಿಮ್ಮ ಮನೆಯಲ್ಲಿದ್ದರೆ ಅದು ನಿಮಗೆ ದರಿದ್ರ ನೆಕ್ಸ್ಟ್ ಮೂರನೆಯ ಅತಿ ಪ್ರಮುಖವಾದಂಥದ್ದು ಮೂರನೇದು ಆಹಾರ ಪದ್ಧತಿಗಳ ವ್ಯತ್ಯಾಸದಿಂದಲೋ ಅಥವಾ ನೀವು ತಿಳ್ಕೊಳ್ಳುವಂಥದ್ದು ಅಥವಾ ಬೇರೆ ಬೇರೆ ಕಾರಣಗಳಿಂದ ತುಂಬ ಕೂದಲು ಉದುರಿಸ್ರಿ ನಮ್ಮದು ಅಂತಿರಲ್ಲ ಮನೆಯೆಲ್ಲ ಕೂದಲು ಉದುರ್ತಾ ಇದ್ದರೆ ಆ ಉದುರಿದ ಕೂದಲು ಇದೆ ಅಂತ ಆದರೆ ನಿಮಗೆ ದರಿದ್ರ ನೀವು ಕಸ ಗುಡಿಸಿದ್ರೆ ಒಂದು ಇಷ್ಟು ಕೂದಲು ಬರ್ತದೆ ಅಂತಂದರೆ ಆ ಕೂದಲು ಅಲ್ಲೇ ಇದೆ ಅಂತ ಆದರೆ ನಿಮ್ಮ ಮನೆಯಲ್ಲಿ ಎಷ್ಟೊತ್ತು ಉದುರಿದ ಕೂದಲು ಇರ್ತದೋ ಅಷ್ಟೊತ್ತು ದರಿದ್ರಿವೆ ಒಂದು ದಿವಸ ಇರಲಿ ಎರಡು ದಿವಸ ಇರಲಿ ಒಂದು ವಾರ ಇರಲಿ ಅದಕ್ಕೆ ಹೇಳಿ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಕಸ ಗುಡಿಸ್ಬಿಡೋದು ಏನಕ್ಕೆ ಅಂತಂದರೆ ಆ ಕೂದಲುಗಳು ಇರಬಾರ್ದು ಅಂತ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು ಮನೆ ಯಾಕೆ ಉದರಿದ ಕೂದಲುಗಳು ಮನೆಯಲ್ಲೇ ಅಲ್ಲೆಲ್ಲೆಲ್ಲಲ್ಲಿ ಬಿದ್ದುಬಿಡ್ತು ಅಂತಂದರೆ ಆ ಮನೆಯಲ್ಲಿ ದರಿದ್ರ ಬರೀ ಕೂದಲು ಅಷ್ಟೇ ಅಲ್ಲ ನಿಮ್ಮ ಉಗುರು ಕೂಡ ಬಂತು ಉಗುರು ಕಟ್ ಮಾಡೋದು ಮನೆಗೆ ಕೂತ್ಕೊಂಡು ಕಣ್ಣು ಉಗುರು ಕಟ್ ಅಂತ ಅಲ್ಲಿ ಹೋಗಿತಾ ಇರ್ತಾರೆ ಸೊ ಉಗ್ರರು ಕಚ್ಚಿ ಅಲ್ಲೇ ಹೋಗಿದ ಅದನ್ನ ಎತ್ಕೊಂಡೋಗಿ ಹೊರಗೂ ಬಿಸಾಕ್ಲಿಲ್ಲ ಉಗುರು ಯಾವಾಗ ಅವಾಗ ಕಟ್ ಮಾಡ್ದೆ ಸೊ ಆ ಉಗುರು ಕೂದಲು ಇದನ್ನೆಲ್ಲ ಎಲ್ಲೆಂದ್ರಲ್ಲಿ ಮನೆಯಲ್ಲಿ ಬಿಸಾಕ್ತಕ್ಕಂಥದ್ದು ಅದ್ರಾಗ ಕೂದಲು ಉದ್ರಾಗೋದು ನಿಮ್ಗೆ ಗೊತ್ತಾಗಲ್ಲ ಬಿಡ್ರಿ ಅಟ್ಲೀಸ್ಟ್ ನಿಮ್ಗೆ ಕಸ ಗುಡಿಸಿ ಕ್ಲೀನ್ ಮಾಡುವಂತನಾದ್ರೂ ಹೇಳ್ಬೋದು ಉಗ್ರನ್ನ ನೀವೇ ಕೇಳಬೇಕಾಗತ್ತೆ ಸೊ ಆದ್ರಿಂದ ಅದನ್ನು ಬಿಸಾಕೋದು ಕೂದಲು ಎಲ್ಲೆಂದ್ರಲ್ಲಿ ಉದ್ರು ಮನೆ ತುಂಬ ಅಲ್ಲಲ್ಲೂ ಕೂದಲು ಉದುರ್ತಾ ಇದೆ ಅಡುಗೆ ಊಟ ಮಾಡ್ಬೇಕಾರೆಲ್ಲ ಕೂದಲು ಬರ್ತಾ ಇದೆ ಅಂದರೆ ಅದು ಬೇರೆ ಲಕ್ಷಣ ಅದು ಮಾಟ ಮಂತ್ರ ಆಗಿದೆ ಅನ್ನೋದರ ಲಕ್ಷಣವಾಗಿರುತ್ತದು ಆದ್ದರಿಂದ ಮನೆಯಲ್ಲಿ ಫಸ್ಟು ಕೂದಲೆಲ್ಲ ಇದ್ರೆ ಕಸ ಗುಡಿಸ್ಬಿಡ್ಬೇಕು ಉದುರಿದ ಕೂದಲು ಕಣ್ಣು ಮುಂದೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಹಂಗೆ ತೆಗೆದು ತೆಗೆ ಸುತ್ತು ತಲೆ ಇಟ್ಟಿರ್ತಾರೆ ಸುತ್ತ ಸುಸ್ಸು ತಲೆ ಇಟ್ಟಿರೋದು ಯಾರೋ ಕೂದಲು ವ್ಯಾಪಾರಿ ಬಂದರು ಅಂತ ಅದನ್ನು ಕೂದಲು ಮಾರಾಟ ಮಾಡೋಕೆಲ್ಲ ಹೋಗ್ತಾರೆ ದರಿದ್ರದ ಲಕ್ಷಣ ಅಂತೆಲ್ಲ ಮಾಡಬಾರ್ದು ಖಂಡಿತವಾಗಿ ಮಾಡಬಾರ್ದು ಕೂದಲು ಉದುರು ಫಸ್ಟ್ ತೆಗೆದು ಹೊರಗೆ ಬಿಸಾಕಿಬಿಡ್ಬೇಕು ಕೂದಲನ್ನ ಶೇಖರಣೆ ಮಾಡಿ ಇಟ್ಕೊಳ್ಬಾರ್ದು ಕೆಲವರು ಹರಕೆಗೆ ಇಟ್ಕೊಳ್ತಾರೆ ಇವಾಗ ಯಾರೋ ತಿರುಪತಿಗೆ ಹೋಗ್ತಾರೆ ಹೆಂಗಸರುಗಳು ಕೆಲವುಷ್ಟು ಮಾಡ್ತಾರೆ ತಿರುಪತಿಗೆ ಹೋಗಬೇಕು ಅಲ್ಲಿಗೆ ಹೋದಾಗ ಇದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೂದಲು ಬಾಚ್ದಾಗೆಲ್ಲ ಬಂದಿದ್ದೆಲ್ಲ ಸುಕ್ ಚು ಇದ್ದು ಕಂಟು ಕಟ್ಟಿಡ್ತಾರೆ ಅದನ್ನು ತಗೊಂಡೋಗಿ ದೇವರ ಹೆಸರೇಳಿ ಹೇಳಿ ಇಟ್ಕೊಳ್ಳುವಂಥದ್ದು ಪ್ರಶ್ನೆ ಬೇರೆ ಅದು ಹೊರತುಪಡಿಸಿ ಮನೆಯಲ್ಲೆಲ್ಲ ಕೂದಲು ಉದುರ್ಕಂಡಿತ್ತು ಅಂತ ಆದರೆ ಖಂಡಿತವಾಗಿ ಆ ಮನೆಯಲ್ಲಿ ದರಿದ್ರವೇ ಅದರಿಂದ ದಾರಿದ್ರ್ಯ ಹೊರಗೆ ಹೋಗ್ಬೇಕಾ ಮನೆಯೆಲ್ಲ ಕ್ಲೀನಾಗಿಟ್ಕೊಳ್ಳಿ ಕೂದಲು ಉದ್ರ್ದಾಗ ನೋಡ್ಕೊಳ್ಳಿ ಆಹಾರ ಸೇವೆ ನೀವು ಕೂದಲು ನೀವು ಕೂದಲು ಉದಿರ್ತಾನೆ ಇರ್ತದೆ ಅಂದರೆ ನಿಮ್ಮ ಆಹಾರ ಸರಿ ಇಲ್ಲ ಅಂತ ಅರ್ಥ ಆಯುರ್ವೇದ ಡಾಕ್ಟರ್ನ ಭೇಟಿ ಮಾಡಿ ನಿಮ್ಮ ಪಾಚನಕರ ಏನು ಸರಿ ಮಾಡ್ಕೊಳ್ಬೇಕು ಅಂದರೆ ಆಹಾರ ಊಟ ಮಾಡಿದ್ದು ಸರಿಯಾಗಿ ಜೀರ್ಣ ಆಗೋಂಗೆ ನೋಡ್ಕೊಳ್ಬೇಕು ಎಸ್ ನೆಕ್ಸ್ಟ್ ನಾಲ್ಕನೆಯ ವಸ್ತು ಇದು ಸಹ ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಂಬಿಡ್ತೀರ ನೀವು ಏನಪ್ಪ ಅಂದರೆ ಹಳೇ ತುಕ್ಕಿಡದಿರುವ ಕಬ್ಬಿಣ ಅದು ನಿಮಗೆ ಶನಿಯನ್ನು ತಂದ್ಬಿಡತ್ತದು ಆಯ್ತಾ ಮನೆಯಲ್ಲಿ ಹಳೆಯ ಕಬ್ಬಣ ಬಂದ ತಕ್ಷಣ ಅವ್ನು ತೂಕ ಹಾಕೋ ತಗೊ ಅಂತ ಯಾವುದೋ ಕಬ್ಣ ಚೇರ್ ಮುರಿದೋಯ್ತು ಅದನ್ನ ಮಡಿಸಿದ ಅಲ್ಲೇ ಮೇಲಿಟ್ಟ ಪ್ಲಾಸ್ಟಿಕ್ ಅದರಲ್ಲಿ ಪ್ಲಾಸ್ಟಿಕ್ ಚೇರ್ ಕಾಲ್ ಮುರಿದೋಯ್ತು ಅದನ್ನ ಹಂಗೇ ಇಟ್ಟ ಆ ಹಳೆ ಸಾಮಾನು ಪಾತ್ರದ ಕೂಗಿ ನಿಮ್ಮ ಮನೆ ಮುಂದೆ ಬರೋ ತನಕ ಅದಲ್ಲೇ ಇರ್ತದೆ ಹಳೇ ಕಬ್ಣ ಅಲ್ಲೇ ಇರ್ತದೆ ರಷ್ಟು ಹಿಡಿದೋಗಿರುವ ತುಕ್ ಹಿಡಿದಿರುವ ಹಳೇ ಕಬ್ಣ ನಿಮ್ಮ ಮನೇಲಿ ಹಂಗೇ ಇತ್ತು ಅಂತ ಆದ್ರೆ ಖಂಡಿತವಾಗಿ ನಿಮ್ಗೆ ಧರಿದ್ರೆ ಅದು ಎಲ್ಲಿ ತನಕ ಅಂತ ಹೇಳ್ತೀನಿ ಕೇಳಿ ನಿಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಿರಲ್ಲ ಮೇಲ್ಗಡೆ ನೀವೊಂದಿಷ್ಟು ಕಬ್ಬಿಣದ ಪೇ ಇದನ್ನ ಹಾಕಿ ಹಂಗೆ ಬಿಟ್ಬಿಟ್ಟಿರ್ತೀರಲ್ಲ ಅದು ಹಂಗೆ ರಶ್ ಹಿಡ್ಕೊಂಡು ಹೋಗ್ತಾ ಇರುತ್ತಲ್ಲ ಅದು ನಿಮಗೆ ಧರಿದ್ರೆ ಅಟ್ಲೀಸ್ಟ್ ಅದಕ್ಕೆ ಪೇಂಟ್ ಮಾಡಾರು ಇಡಿ ಆ ಕಬ್ಬಣಕ್ಕೆ ಅದು ಮನೆಯ ಒಂದು ಭಾಗವಾಗಿರೋದ್ರಿಂದ ಅದನ್ನ ಅಟ್ಲೀಸ್ಟ್ ಪೇಂಟ್ ಮಾಡಿ ಅದು ಹಂಗೆ ತುಕ್ಕಿಡಿತಾ ಇದೆ ಅಂತ ಆದರೆ ನಿಮಗೆ ವಾಸ್ತು ದೋಷವನ್ನು ಕ್ರಿಯೇಟ್ ಮಾಡ್ತಾ ಇರುತ್ತದು ಸೊ ಮನೆಯಲ್ಲಿ ಹಳೆಯ ತುಕ್ಕಿಡಿದಿರುವ ಕಬ್ಬಣ ನಿಮ್ಮ ಮನೆಯಲ್ಲಿ ಇದೆ ಅಂತಾದ್ರೆ ಫಸ್ಟ್ ಹೊರಗೆ ಬಿಸಾಕ್ಬಿಡಿ ಅದನ್ನ ಅಥವಾ ನೀವು ಬಿಟ್ ಹೊರಗಡೆ ಏನಕ್ಕೆ ಬಿಸಾಕ್ತೀರಿ ತೂಕ ಕೊಡ್ತೀರ ಅಂದ್ರೆ ನೀವೇ ಆ ಹಳೆಯ ಹಳೇ ಪಾತ್ರೆ ಪಾತ್ರ ಹೋಗೋನ್ ಬರೋ ತನಕ ಕಾಯ್ಬೇಡ್ರಿ ನೀವೇ ತಗೊಂಡೋಗಿ ಕೊಟ್ಬಿಡ್ರಿ ಅದಾಯ್ತಾ ಸೊ ಅದನ್ನೆಲ್ಲ ಮಾಡಬೇಡಿ ಈ ನಾಲ್ಕು ಪದಾರ್ಥಗಳು ನಿಮ್ಮ ಮನೆಯಲ್ಲಿ ಇದೆ ಅಂದರೆ ಕೂಡಲೇ ಅದನ್ನು ಹೊರಗೆ ಬಿಸಾಕಿ ಖಂಡಿತವಾಗಿ ಅದನ್ನು ಮನೆಯಲ್ಲಿ ಇಟ್ಕೊಳ್ಬೇಡಿ ಆದಷ್ಟು ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಅದೃಷ್ಟವಿರುತ್ತದೆ ಸಂಧ್ಯಾಕಾಲದಲ್ಲಿ ಮಲಗುವಂಥದ್ದು ಸಂಧ್ಯಾಕಾಲದಲ್ಲಿ ಸೂರ್ಯಾಸ್ತದ ಕಾಲ ಹಾಗೂ ಸೂರ್ಯೋದಯದ ಕಾಲದಲ್ಲಿ ನೀವು ಮಲ್ಕೊಂಡಿದ್ರೆ ದರಿದ್ರ ಮನೆಯ ಬಾಗಿಲು ಆ ಸಮಯದಲ್ಲಿ ಹಾಕಿ ಪ್ರಧಾನ ಬಾಗಿಲು ಹಾಕ್ಕೊಂಡಿದ್ರೆ ದರಿದ್ರ ಮನೆಯ ವಾಸ್ತು ಬಾಗಲಲ್ಲಿ ಗಲೀಜು ಬಿದ್ದುಕಟ್ಟಿದ್ರೆ ವಾಸ್ತು ಭಾಗಲ್ಲಿ ಪಕ್ಕದಲ್ಲೇ ಚಪ್ಪಲಿ ಬಿಡ್ತೀರ ನೀವು ಅಂತಾದ್ರೆ ದರಿದ್ರ ಮನೆಯನ್ನ ಶುದ್ಧವಾಗಿಟ್ಕೊಳ್ಬೇಕು ಉದಾಯ್ತಲ್ವಾ ಇನ್ನೂ ಹಲವಾರು ವಿಚಾರಗಳಿದಾವೆ ಇದೇ ರೀತಿಯಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅವಾಗ ಯಾವಾಗ ವಿಡಿಯೋ ಬಂದಿದೆ ಅನ್ನೋದು ಗೊತ್ತಾಗ್ತದೆ ಖಂಡಿತವಾಗಿ ಒಳ್ಳೇದಾಗ್ಲಿ ವೈಯಕ್ತಿಕ ಜಾತಕ ಒಂದು ಸಲ ಪರಿಶೀಲನೆ ಮಾಡಿಸ್ಕೊಳ್ಳಿ ನಮ್ಮಲ್ಲಿ ಸ್ಕ್ರೀನ್ ಮೇರ್ತಕ್ಕಂಥ ನಂಬರ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬಹುದು ಈ ವಿಡಿಯೋ ಇಷ್ಟಾದ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೇಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಂದ್ರೆ ಕಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ